सन्मानशुदा नंदन सागर और वेद के मेले आसंत समाज हिरीय मुखंडरे बंद आत्मीय बंधु भगिनियरे पत्रिका माध्यम स्नेहितरे मोदलदागि क्षमेयन्न केळ्तीनि गंटे तडवागि निम्मन्नेल्ल हब्बद संदर्भदल्लि कायिसिदीनि मत्ते ई संदर्भदल्लि निकटपूर्व मुख्यमंत्रिगळंत सन्मानशुदा यडियूरप्पनवरिगे ಮತ್ತೆ ನಿಮ್ಮೆಲ್ಲರ ಪ್ರೀತಿಯ ಶಾಸಕರಾದಂತ ಸನ್ಮಾನಿತ ವಿಶೇಷ ಹೆಗಡೆ ಕಾಗೇರಿ ಅವರಿಗೆ ಈ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ತಾನು ಬೆಳಿಬೇಕಾದಾಗ ಉಳಿದವರನ್ನು ಕೂಡ ಯಾವ ರೀತಿ ಬೆಳೆಸ್ತಾರೆ ಅನ್ನಲಿಕ್ಕೆ ಇವತ್ತು ಸನ್ಮಾನಿತ ಸಭಾಧ್ಯಕ್ಷರ ಮಾತನ್ನ ತಾವೆಲ್ಲರೂ ಕೂಡ ಕೇಳಿದ್ರಿ. ಯಡಿಯೂರಪ್ಪನವರಿಗೆ ಸಭಾಧ್ಯಕ್ಷರ ಬಗ್ಗೆ ತುಂಬಾ ಪ್ರೀತಿ. ಅವರೊಂದು ಪತ್ರ ಇದ್ರೆ ಸಾಕು ಕೆಲಸವನ್ನ ಮಾಡ್ಕೊಡ್ತಾರೆ. ಈ ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗಕ್ಕೆ ಸೇರ್ತು ಅಂತ ಹೇಳ್ತಾರಲ್ಲ ಆ ರೀತಿ ಸರ್ ನಿಮ್ಮ ಪ್ರೀತಿಯ ಶಾಸಕರ ಪತ್ರ ಯಡಿಯೂರಪ್ಪನವರ ಶ್ರಮ ನಿಮ್ಮ ರಾಗಣ್ಣ ಕೇವಲ ಸೇತುವೆಯಾಗಿ ಕೆಲಸ ಮಾಡಿದ್ರು. ಆದರೆ ಇವತ್ತು ಸಭಾಧ್ಯಕ್ಷರ ಪತ್ರ ಕೂಡಿಸಿ ನನಗೂ ಕೂಡ ತಾವೆಲ್ಲರೂ ಕೂಡ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಅವಕಾಶ ಮಾಡಿಕೊಟ್ಟಂತ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕಾರಲ್ಲಿ ಬರಬೇಕಾದಾಗ ನಾನು ಸಭಾಧ್ಯಕ್ಷರಿಗೆ ವೇಟ್ ಮಾಡಿಸ್ತಾ ಇದ್ದೀನಲ್ಲಪ್ಪ ಅಂತ ಹೇಳಿ ನಮ್ಮ ಡಾಕ್ಟರ್ ಕಾಮತ್ ಹತ್ರ ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದೆ. ಹೇಳಲಿಲ್ಲ ಅವರು ಆರಾಮಾಗಲ್ಲಿ ಕೂತಿದ್ದಾರೆ. ನಮ್ಮ ಕುಟುಂಬ ಸದಸ್ಯರ ರೀತಿಯಲ್ಲಿ ಅವನು ನಮ್ಮ ಸಮಾಜದ ಬಗ್ಗೆ ತುಂಬಾ ಅಭಿಮಾನ ಅಂತ ಹೇಳಿ ಅವ್ರು ಮಾತಾಡ್ತಾ ಇದ್ರು. ಅವ್ನು ಹೇಳ್ಬೇಕಾದಾಗ ಡಾಕ್ಟರ್ ಹೇಳ್ಬೇಕಾದಾಗ ಎಷ್ಟು ಅಭಿಮಾನದಿಂದ ಹೇಳ್ತಾ ಇದ್ದ ಅಂದ್ರೆ ನಮ್ಮ ಕುಟುಂಬದ ಒಡಹುಟ್ಟದ ಒಬ್ಬ ನಿಮ್ದೇ ಸಮಾಜದ ಒಬ್ಬ ಶಾಸಕರು ಅನ್ನೋ ರೀತಿ ತುಂಬಾ ಅಭಿಮಾನದಿಂದ ಹೇಳ್ತಾ ಇದ್ರು. ಅಲ್ಲ ಸರಿಯಪ್ಪ ನಿಮ್ಮ ನಿಮಗೆ ನಿಮ್ಮ ಕಾಗೇರಿ ಸಾಹೇಬರು ಅವ್ರ ನಮಗೆ ಸಭಾಧ್ಯಕ್ಷರಪ್ಪ ಅವ್ರನ್ನ ಕಾಯಿಸಬಾರ್ದಪ್ಪ ಅಂತ ಹೇಳಿ ಹೇಳ್ಕೊಂತ ಬಂದೆ. ಅಂದ್ರೆ ಇಂಥ ಒಬ್ಬ ಗೌರವಂತ ನಾಯಕರನ್ನ ಪಡೆದಿದ್ದು ಸಿರ್ಸಿ ಕ್ಷೇತ್ರ ನಿಮ್ಮೆಲ್ಲರ ಒಂದು ಸೌಭಾಗ್ಯ ಅಂತೇಳಿ ಸಂದರ್ಭದಲ್ಲಿ ತುಂಬಾ ಅಭಿಮಾನದಿಂದ ಹೇಳ್ತಾ ಮೊನ್ನೆ ಇಡೀ ದೇಶ ಮತ್ತೆ ನಮ್ಮ ರಾಜ್ಯ ಟಿವಿಯನ್ನ ಗಮನಿಸಿದೆ. ನಮ್ಮ ಲೋಕಸಭಾ ಸ್ಪೀಕರ್ ಆದಂತ ಓಂ ಬಿರ್ಲಾ ಅವರನ್ನ ಕರೆಸಿ ಒಂದು ಐತಿಹಾಸಿಕವಾದಂತ ವಿಧಾನಸಭಾ ಅಧಿವೇಶನೆಯ ಕೊನೆಯ ದಿನ ಸನ್ಮಾನಿತ ಯಡಿಯೂರಪ್ಪನವರನ್ನು ಕೂಡ ಕರೆದು ಒಂದು ಮಾದರಿ ಶಾಸಕರು ಅಂತೇಳಿ ಸನ್ಮಾನಿತ ಸಭಾಧ್ಯಕ್ಷರ ಕಾಗೇರಿ ಅವರ ಒಂದು ನೇತೃತ್ವದಲ್ಲಿ ಸನ್ಮಾನನ ಕೂಡ ಆಯಿತು. ಅವತ್ತು ಅವರು ಮಾತಾಡಿದಂತ ಸ್ಪೀಚ್ ಬೇರೆ ಬೇರೆ ಸಂದರ್ಭದಲ್ಲೂ ಕಾಗೇರಿ ಸಾಹೇಬರ ಮಾತನ್ನ ಕೇಳಿದ್ದೀನಿ. ಅದು ತಾವು ಕೂಡ ಮಾಧ್ಯಮದಲ್ಲಿ ತಾವೆಲ್ಲರೂ ಕೂಡ ಗಮನಿಸಿದಿರಿ. ನಿರರ್ಗಳವಾಗಿ ಅರ್ಧ ಗಂಟೆ ಏನು ಈ ಸೊಸೈಟಿಗೆ ಇವತ್ತಿಗೆ ಏನ್ ಮೆಸೇಜ್ ಅನ್ನ ಕೊಡಬೇಕು ಅವರ ಒಂದು ಹಿರಿತನ ಅವರ ಅನುಭವದ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳಿದಿವಿ. ನಂಗೆ ಆ ಸಂದರ್ಭ ನೆನ್ಪಂತು ಎಲ್ಲೊಂದ್ ಕಡೆಗೆ ನಾನು ಓದಿದ್ದು ಕೇಳಿದ್ ನೆನಪಿದೆ ನಂಗೆ. ಸನ್ಮಾನಿತ ಅನಂತ್ ಕುಮಾರ್ ಅವರು ನಮ್ಮ ಪಕ್ಷದ ಮುಖಂಡರು ಇವತ್ತಿಲ್ಲ, ಅವ್ರ ಸಂಘಟನೆ ಬೆಳೆಸಿರುವಂತ ಸಂದರ್ಭದಲ್ಲಿ ಕಾಗೇರಿ ಅವರನ್ನ ಕುರಿತು ಮುಂದೆ ನೀವೊಮ್ಮೆ ಈ ವಿಧಾನಸೌಧದ ಮೆಟ್ಲನ್ನ ಏರ್ತಿಯಪ್ಪ ತುಂಬಾ ಎತ್ತರ ಸ್ಥಾನಕ್ಕೆ ನೀನ್ ಬರ್ತೀಯ ಅಂತೇಳಿ ಅನಂತ್ ಕುಮಾರ್ ಅವರು ಅವತ್ತು ಹೇಳಿದ್ರು ಅಂತೇಳಿ ಬೇರೆ ಕಡೆ ನಾನು ಕೇಳಿದ್ದೆ. ಅಂದ್ರೆ ಅವತ್ತು ಹೇಳಿದಂತ ಮಾತು ಇವತ್ತು ನಿಮ್ಮ ಸಿರ್ಸಿ ಕ್ಷೇತ್ರದ ಬಂಧುಗಳು ತಾವೆಲ್ಲೂ ಕೂಡ ಸನ್ಮಾನಿತ ಕಾಗೇರಿ ಅವರಿಗೆ ಆಶೀರ್ವಾದನ ಮಾಡಿ ಇವತ್ತು ಅಂತ ನಮ್ಮ ರಾಜ್ಯದ ಒಂದು ದೇವಸ್ಥಾನ ವಿಧಾನಸಭೆಯ ಆ ಒಂದು ಸಭಾಧ್ಯಕ್ಷ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ ಕೂರಿಸಿದ್ದೀರಿ. ಮತ್ತೆ ಅವ್ರ ಯೋಗ್ಯತೆ ಅವ್ರನ್ನ ಅಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದೆ ಅಂತ ಹೇಳಿ ತುಂಬಾ ಅಭಿಮಾನದಿಂದ ನಿಮ್ಮ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನು ಶಂಕುಸ್ಥಾಪನೆ ಆಗಿದೆ, ಆದಷ್ಟು ಬೇಗ ಆ ದೇವರ ಆಶೀರ್ವಾದದಿಂದ ಗೋಪಕೃಷ್ಣ ಆಶೀರ್ವಾದದಿಂದ ಸಂಪೂರ್ಣ ಆಗ್ಬೇಕು, ಆದಷ್ಟು ಬೇಗ ಕಾಗೇರಿಯವರ ನೇತೃತ್ವದಲ್ಲಿ ಅದು ಉದ್ಘಾಟನೆಯನ್ನು ಕೂಡ ಆಗ್ಬೇಕು ಅಂತೇಳಿ ಆ ದೇವರಲ್ಲಿ ಕೇಳ್ಕೊಂತ ಇದೇ ತರ ಇನ್ನೊಂದು ಲೆಟರ್ ತಂದ್ರು ಸಾಕು ನಮಗೆ, ನಮ್ಗೆ ಅವ್ರು ಲೆಟರ್ ಇದ್ರೆ ಸಾಕು ನಮಗೆ, ದುಡ್ಡು ಕೊಡ್ಸಕ್ ನಿಮ್ಗೆ ಏನ್ ಕಷ್ಟ ಇಲ್ಲ. ಆ ಲೆಟರ್ಗೆ ಎಷ್ಟು ದುಃಖ ಇದೆ ಅದು ಏನಪ್ಪ, ಹಾಗಾಗಿ ಒಂದು ಕೋಟಿ ಬಂದಿರೋದು. ಮುಂದೆ ಕೂಡ ಅವರ ಆ ಪತ್ರ ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಆ ದೇವರಲ್ಲಿ ಕೇಳ್ಕೊಂತ ಬಂದ. ಇನ್ನೊಂದು ಸ್ವಾರ್ಥ, ದಸರಾ ಹಬ್ಬ ನಡೀತಾ ಇದೆ, ನವರಾತ್ರಿ ಹಬ್ಬ ನಡೀತಾ ಇದೆ, ರಂಭಾಪುರಿ ಶ್ರೀಗಳ ಒಂದು ನೇತೃತ್ವದಲ್ಲಿ ದಸರಾ ಉತ್ಸವ ಶಿಕಾರಿಪುರದಲ್ಲಿ ಈ ಬಾರಿ ನಡೀತಾ ಇದೆ. ನಿನ್ನೆ ಸನ್ಮಾನಿತ ಈಶ್ವರಪ್ಪನವರು, ಹೋಮ್ ಮಿನಿಸ್ಟ್ರು, ಬೇರೆ ಬೇರೆ ಅನೇಕ ಮುಖಂಡಗಳು, ದಿನ ಒಬ್ಬೊಬ್ಬ ಮುಖಂಡಗಳು ಭಾಗವಹಿಸಿದೆ. ನಾನೇ ಗೌರವ ಅಧ್ಯಕ್ಷ ಆಗಿ ಅಲ್ಲಿ ಸಮಯವನ್ನ ಕೊಡ್ತಾ ಇದ್ದೀನಿ. ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ಸಾಕಷ್ಟು ದೇವಿಗಳನ್ನ ಪೂಜೆ ಮಾಡುವಂತ ಆರಾಧಿಸುವಂತ ಒಂದು ಅವಕಾಶ ನಮ್ಮಲ್ಲಿ. ದುರ್ಗೆ, ಸರಸ್ವತಿ,
ಚಾಮುಂಡಿ ಎಲ್ಲದೂ ಕೂಡ ಪೂಜೆ ಮಾಡಿದೆ. ಈ ಲಕ್ಷ್ಮಿ ಒಂದು ಸಿಗ್ಲಿಲ್ಲ, ಲಕ್ಷ್ಮಿ ಎಲ್ಲಿ ಸಿಗುತ್ತೆ ಅಂದ್ಕೊಂಡಾಗ ಇಲ್ಲಿ ಸಿರ್ಸಿಗೆ ಬಂದ್ರೆ ಸಿಗುತ್ತೆ ಅಂತ ಹೇಳಿ ಇವತ್ತು ಪೂಜೆ ಮಾಡಿದಂತ ನಮ್ಮ ಸಹೋದರಿಯರು ಮತ್ತೆ ಲಕ್ಷ್ಮಿ ಪುತ್ರರು ತಾವೆಲ್ಲರೂ ಕೂಡ ಇದ್ದೀರಿ. ಆ ಲಕ್ಷ್ಮಿಯ ದರ್ಶನ ಕೂಡ ಇವತ್ತಿಲ್ಲಿ ಸಿರ್ಸಿ ಈ ಮಾರಿಕಾಂಬ ಸನ್ನಿಧಾನದಲ್ಲಿ ಗೋಪಕೃಷ್ಣ ಸನ್ನಿಧಾನದಲ್ಲಿ ಆಗಿದೆ ಅಂತ ಹೇಳಿ ತುಂಬಾ ಅಭಿಮಾನದ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಈ ಸಂದರ್ಭ ನಾನು ಇಷ್ಟು ಮಾತ್ರ ಹೇಳೋದು, ಈ ನವರಾತ್ರಿ ಸಂದರ್ಭದಲ್ಲಿ ಸಾಕಷ್ಟು ದೇವರ ಕಾರ್ಯಗಳು ಎಲ್ಲದೂ ಕೂಡ ನಡೆಯುತ್ತೆ. ವಿಶೇಷವಾಗಿ ದೇವಿಯನ್ನ ಆರಾಧಿಸುವಂತ ಒಂದು ಪುಣ್ಯದ ಒಂದು ಸಂದರ್ಭ. ವಿಶೇಷವಾಗಿ ಪ್ರಕೃತಿಯು ಕೂಡ ನಮ್ಮ ತಾಯಿಂದರ ಹೆಸರನ್ನ ಇಡ್ತೀವಿ, ಮಹಿಳೆಯರ ಹೆಸರನ್ನ ಇಡ್ತೀವಿ. ಹಾಗಾಗಿ ಆ ತಾಯಿಂದರ ದೊಡ್ಡ ಒಂದು ಸಂಕಲ್ಪ ಜವಾಬ್ದಾರಿ ಸಮಾಜ ಮೇಲೆ ತಮ್ಮೆಲ್ಲರ ಒಂದು ಹೆಚ್ಚಿನ ಒಂದು ಜವಾಬ್ದಾರಿ ಇದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊನ್ನೆ ನಮ್ಮ ಶಿಕಾರಿಪುರದಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನ ರನ್ ಮಾಡ್ತಾ ಇದೀವಿ. ಗುರುರಾಜ್ ಖರ್ಜ್ಗೆ ಅಂತ ಹೇಳಿ ಎಜುಕೇಶನಿಸ್ಟ್ ಒಂದು ಪೇರೆಂಟ್ಸ್ ಮೀಟಿಂಗ್ ಬಂದಿದ್ರು. ಒಂದ್ ಕಡೆಗೆ ತಂದೆ ತಾಯಿಂದಿರು ನೀವ್ ಹ್ಯಾಕ್ ಕೂತಿರ್ ಹಾಕ್ ಕೂತಿದ್ರು, ಇನ್ನೊಂದ್ ಕಡೆಗೆ ಮಕ್ಕಳು ಕೂತಿದ್ರು. ಅವ್ರ ಮಾತಾದ್ಮೇಲೆ ಆ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳಿದ್ರು ಗುರುರಾಜ್ ಖರ್ಜ್ಗೆ ಅವರು, ನಿಮಗೆ ರೋಲ್ ಮಾಡೆಲ್ ಯಾರು ನಿಮ್ ಜೀವನದಲ್ಲಿ ಅಂತ ಕೇಳಿದ್ರು. ಒಬ್ಬೊಬ್ರು ಗಾಂಧೀಜಿಯವರು, ವಿವೇಕಾನಂದರು, ರಾಜಕಾರಣಿಗಳ ಹೆಸರುಗಳು ಹೇಳಿದ್ರು, ಬೇರೆ ಬೇರೆ ಅನೇಕ ಹೆಸರುಗಳನ್ನ ಹೇಳುವಂತ ಪ್ರಯತ್ನ ಆಯ್ತು. ಒಂದ್ ಎಂಟತ್ತು ಜನ ಹೇಳಿದ್ರು, ಮುಗೀತ ಅಂತ ಕೇಳೋದ ಕೊನೆಗೆ ಹೇಳಿದ್ರು, ಇಲ್ಲೇ ಪಕ್ಕದಲ್ಲಿ ಕೂತಂತ ನಮ್ ತಂದೆ ತಾಯಿ ನನಗೆ ರೋಲ್ ಮಾಡೆಲ್ ಅಂತೇಳಿ ಯಾರಾದ್ರೂ ಒಬ್ರು ಹೇಳ್ತೀರಿ ಅಂತ ನಾನು ಅನ್ಕೊಂಡಿದ್ದೆ. ಯಾರು ಕೂಡ ಹೇಳಿಲ್ಲ ಯಾಕೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಅಂದ್ರೆ ಯಾಕೆಂದ್ರೆ ಇವತ್ತು ಜನ್ಮ ಕೊಟ್ಟಂತ ತಂದೆ ತಾಯಿ ಮನೆಯ ಮೊದಲನೇ ಪಾಠ ಶಾಲೆ. ನಮ್ಮ ನಡವಳಿಕೆ, ನಮ್ಮ ಆಚಾರ ವಿಚಾರಗಳು ಸಾಕಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಅವ್ರು ಎಷ್ಟೇ ವಿದ್ಯಾಭ್ಯಾಸವನ್ನ ಮಾಡಿದ್ರು ಕೂಡ ಆ ಸಂಸ್ಕಾರ ಸಿಗದ್ ಮನೆಯಲ್ಲಿ. ಹಾಗಾಗಿ ನಮ್ಮ ದೊಡ್ಡ ಜವಾಬ್ದಾರಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಹೆಣ್ಮಕ್ಕಳ ತಾಯಿಂದಿರ ಜವಾಬ್ದಾರಿ ಮಕ್ಕಳನ್ನ ಸರಿದಾರಕ್ಕೆ ತರುವಂತ ದಿಕ್ಕಿನಲ್ಲಿ ದೊಡ್ಡ ಸವಾಲುಗಳು ಜವಾಬ್ದಾರಿಗಳು ಇವತ್ತಿನ ಒಂದು ಶತಮಾನದಲ್ಲಿ ಹೆಚ್ಚಿಗೆ ಇದೆ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಅದ್ರ ಮುಖಾಂತರ ಸಮಾಜ ಕಟ್ಟುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ. ಇವತ್ತು ಸಿರ್ಸಿಲ್ಲಿ ನನ್ನನ್ನು ಕೂಡ ನಿಮ್ಮ ಸಮಾಜದಲ್ಲಿ ಒಬ್ಬನ ಕರೆದು ನಾನು ಹೇಳ್ತಾ ಇದ್ದೆ, ಮೊನ್ನೆ ಶಿವಮೊಗ್ಗದಲ್ಲಿ ಅತ್ಯಂತ ನಂಬಿಕೆ ವಿಶ್ವಾಸಕ್ಕೆ ಒಂದು ಹೆಸರಿರುವಂತಹ ಸಮಾಜ ಅಂದ್ರೆ ನಮ್ಮ JSP ಸಮಾಜ ಅಂತೇಳಿ ತುಂಬಾ ಅಭಿಮಾನ ಹೇಳ್ತಾ ಇದ್ದೆ. ವಿಶೇಷವಾಗಿ ನಮ್ಮ ಸಾಗರ ಈ ಕಡೆ ಭಾಗದಲ್ಲಿ ನಮ್ಮ ಗೌಡ ಸರಸ್ವತಿ ಸಮಾಜ ಬಂಧುಗಳು ಎಲ್ಲರೂ ಬಂದಿದ್ರು. ನರೇಂದ್ರ ಮೋದಿಜಿಯವರು ಇವತ್ತಿನ ಒಂದು ಮೀಸಲಾತಿ, ಇದ್ರ ಮಧ್ಯನೂ ಕೂಡ ಎಲ್ಲ ಜಾತಿಯಲ್ಲೂ ಕೂಡ ಬಡವರು ಇದ್ದಾರೆ, ವಿದ್ಯಾಭ್ಯಾಸಕ್ಕೆ ತೊಂದರೆ ಇದೆ. ಆದರೆ ದೇಶದ ಪ್ರಧಾನಮಂತ್ರಿಗಳು 10% ಆರ್ಥಿಕವಾಗಿ ಹಿಂದುಳಿದಂತವರಿಗೆ ಒಂದು ಮೀಸಲಾತಿಯನ್ನ ಘೋಷಣೆಯನ್ನ ಮಾಡಿದ್ರು. ಅದೇ ರೀತಿ OBCಯಲ್ಲೂ ಕೂಡ 22% ಮೊನ್ನೆ ಮೆಡಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಡೆಂಟಿಸ್ಟ್ ಇರ್ಬೋದು, ಎಲ್ಲದಕ್ಕೂ ಕೂಡ ಅದಕ್ಕೂ ಕೂಡ ಈಗಾಗಲೇ ರಿಸರ್ವೇಷನ್ ಅನ್ನ ಈಗಾಗಲೇ ಗೌರವಂತ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ಆದರೆ ಅದನ್ನ ಇಂಪ್ಲಿಮೆಂಟೇಷನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಆಗಿದ್ದಿಲ್ಲ. ಆದರೆ ನಿಮ್ಮ ಯಡಿಯೂರಪ್ಪನವರು ಕೊನೆಯ ಕ್ಯಾಬಿನೆಟ್ನಲ್ಲಿ ನನಗೆ ನನ್ನ ಕ್ಷೇತ್ರದಲ್ಲಿ ತಮ್ಮ ಸಮಾಜದ ಒತ್ತಡ, ನಮ್ಮ ರಾಜೇಂದ್ರ ಪೈ ಅಂತ ಹೇಳಿ ಅಧ್ಯಕ್ಷರಿದ್ದಾರೆ, ಅವರೆಲ್ಲರೂ ಕೂಡ ಒತ್ತಡ ತಂದ್ರು. ನಮ್ಮ JSP ಸಮಾಜ ಈಗ ಆಲ್ರೆಡಿ ಅಡ್ಮಿಷನ್ ಪ್ರೊಸೆಸ್ ಶುರುವಾಗಿದೆ, ಹೆಚ್ಚು ಲಾಭ ಆಗುತ್ತೆ ನಮ್ಮ ಮಕ್ಕಳಿಗೆ, ಆದಷ್ಟು ಬೇಗ ನಮ್ಮದು ಸ್ಟೇಟ್ ಕ್ಯಾಬಿನೆಟ್ ಅಪ್ರೂವಲ್ ಬೇಕು ಅಂತ ಬಂದಾಗ ನನ್ನ ನಿಮ್ಮ ಸಮಾಜದ ಮಾತ್ರ ಇಟ್ಕೊಂಡು ನಾನು ಓಡಾಡ್ತಾ ಇದ್ದೆ. ಆಮೇಲೆ ಯಡಿಯೂರಪ್ಪನವರಿಗೆ ಚೀಫ್ ಸೆಕ್ರೆಟರಿ ಅವರು ಸಲಹೆ ಕೊಟ್ಟರು, ಇದ್ರ ಮುಖಾಂತರ ಏನು ಕೇಂದ್ರ ಸರ್ಕಾರ 10% ರಿಸರ್ವೇಷನ್ ಫಾರ್ ಎಲ್ಲ ಆರ್ಥಿಕವಾಗಿ ಹಿಂದುಳಿದಂತ ಎಲ್ಲ ಸಮಾಜ ಅಂತ ಏನಿತ್ತು ಆ ಒಂದು ಲೈನ್ ಸೇರಿಸ್ಬಿಟ್ರೆ ಅದು JSP ಸಮಾಜಕ್ಕೂ ಅನುಕೂಲ ಆಗುತ್ತೆ ಮತ್ತೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಕೊನೆಯ ಕ್ಯಾಬಿನೆಟ್ ಅಲ್ಲಿ ಅದು ತೀರ್ಮಾನ ಆಯ್ತು. ಹಾಗಾಗಿ ನಿಮ್ಮ ಸಮಾಜದ ಒಂದು ಪ್ರಯತ್ನದಿಂದ ಎಲ್ಲಾ ಸಮಾಜರು ಕೂಡ ನ್ಯಾಯ ಸಿಕ್ಕಿದೆ ಅಂತೇಳಿ ತುಂಬಾ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸಿರ್ಸಿ ಎಲ್ಲ ರೀತಿಯಂತ ಹೆಸರುವಾಸಿಯಾದಂತ ಕ್ಷೇತ್ರದಲ್ಲಿ ನಾನು ಕೂಡ ಇವತ್ತು ಇಂಥ ಒಂದು ಪುಣ್ಯ ಸಂದರ್ಭದಲ್ಲಿ ಬಂದು ಎಲ್ಲ ದೇವಿಯ ತಾಯಿಯಾದಂತ ಮಾರಿಕಾಂಬೆಯ ದರ್ಶನ ಕೂಡ ಪಡೆದುಕೊಡ್ಲಿಕ್ಕೆ ತಾವೆಲ್ಲ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ನಾವ್ ಯಾವತ್ತೂ ಕೂಡ ಸದಾ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತು ಗೌರವಂತ ಸಭಾಧ್ಯಕ್ಷರ ಜೊತೆಗೆ ಇದ್ದು ಕೆಲವು ನಿಮಿಷ ಸಮಯವನ್ನ ಕಳೆಯುವಂತ ಒಂದು ಅವಕಾಶವನ್ನ ತಾವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ವಂದನೆ ಅಭಿನಂದನೆ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.
ಸನ್ಮಾನ್ಯ ರಾಘವೇಂದ್ರರವರಿಗೆ ಸನ್ಮಾನ ಕಾರ್ಯಕ್ರಮ ಈಗ ನಡೀತಾ ಇದೆ ಸಭಾಧ್ಯಕ್ಷರಾದಂತಹ ಸೀತ ವಿಶ್ವೇಶ್ವರಗಳಿಗಾಗಿ ಇವರಿಗೆ 1973 ರಲ್ಲಿ ತಂದೆ ಬಿ ಎಸ್ ಯಡಿಯೂರಪ್ಪ ತಾಯಿ ಮೈತ್ರಾದೇವಿಗೆ ಶಿಕಾರಿಪುರದಲ್ಲಿ ಜನ್ಮಿಸಿದವರು ಶ್ರೀ ರಾಘವೇಂದ್ರರವರು ಪ್ರಥಮವಾಗಿ ಶಿಕಾರಿಪುರದಲ್ಲಿ ಪುರಸಭೆಗೆ ಸದಸ್ಯರಾಗಿ ಸಂಘಟನೆ ಸುಧಾರಣೆ ಹಾಗೂ ಸತ್ಕಾರ್ಯಗಳ ಸಾಧನೆಯಲ್ಲಿ ತಮ್ಮ ಮೊದಲನೇ ಹೆಜ್ಜೆಯನ್ನು ಇಟ್ಟರು ತದನಂತರ 2009 ರಲ್ಲಿ ಶಿವಮೊಗ್ಗ ಲೋಕಸಭೆ ಚುನಾವಣೆಯಲ್ಲಿ ಎಸ್ ಬಂಗಾರಪ್ಪರವರನ್ನು ಸೋಲಿಸಿ ಲೋಕಸಭಾ ಸದಸ್ಯರಾದರು ನಂತರ 2014 ರಲ್ಲಿ ಶಿಕಾರಿಪುರ ವಿಧಾನಸಭೆಯ ಸದಸ್ಯರಾಗಿ ಆರ್ಚಿ ಬಂದರು 2018 ಮತ್ತು 19 ರಲ್ಲಿ ನಡೆದ ಶಿವಮೊಗ್ಗ ಲೋಕಸಭೆ ಚುನಾವಣೆಯಲ್ಲಿ ಮಧು ಬಂಗಾರಪ್ಪರನ್ನು ಸೋಲಿಸಿ ಪುನಃ ಲೋಕಸಭೆಯ ಸದಸ್ಯರಾದರು ಇಂತ ಮಹಾನುಭಾವರು ನಮ್ಮೊಂದಿಗಿರುವುದು ಇವತ್ತೆ ನಮ್ಮ ಸುದೈವ ಲೋಕಸಭಾ ಸದಸ್ಯರಾಗಿ ಸಾರ್ವಜನಿಕ ಉಪಯುಕ್ತವಾಗುವಂತ ಸಾರ್ವಜನಿಕ ಸಮುದಾಯ ಭವನಗಳು ಬಸ್ ಸೆಂಟರ್ಗಳು ಐ ಮಾಸ್ಕ್ ದೀಪಗಳು ಶಾಲಾ ಕೊಠಡಿಗಳು ಆರೋಗ್ಯ ವಿಭಾಗಕ್ಕೆ ಸಂಬಂಧಿಸಿದ ಯೋಜನೆಗಳಿಗೆ 10 ಹಲವು ಕಾರ್ಯಕ್ರಮಗಳು ಇವರಿಂದ ಜರುಗಿದವು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಮೊದಲು ದಿನವೊಂದಕ್ಕೆ 7-8 ಟ್ರೈನ್ಗಳು ಓಡಾಡುತ್ತಿದ್ದವು ಈಗ ಕನಿಷ್ಠ 20 ಟ್ರೈನ್ಗಿಂತ ಹೆಚ್ಚಿಗೆ ಟ್ರೈನ್ಗಳು ಓಡಾಡುವಂತೆ ಅವರು ಕೆಲಸ ಮಾಡಿದ್ದಾರೆ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮತ್ತೆ ರಿಂಗ್ ರೋಡ್ ಕೂಡ ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಧಾರ್ಮಿಕ ಹಾಗೂ ಮಠದ ದೇವಸ್ಥಾನಗಳಿಗೆ ಅನುದಾನ ಒದಗಿಸಿ ಕೊಟ್ಟಿದ್ದಾರೆ ಶಿವಮೊಗ್ಗ ಲೋಕಸಭೆ